ದ್ವಾರಕೀಶ್ ಅವರ ಜೊತೆಗೆ ನಿಮ್ಮ ಒಂದು ಒಡನಾಟ ಯಾವ ರೀತಿ ಇತ್ತು ಅನ್ನೋದನ್ನ ಹೇಳೋದಾದ್ರೆ ಸರ್. ನಾನು ಅವ್ರಿಗೆ ಹೋಲಿಸ್ಕೊಂಡ್ರೆ ಬಹಳ ಕಿರಿಯೋನಮ್ಮ. ನನ್ನ ಅವರ ಒಂದು ರಿಲೇಷನ್ಶಿಪ್ ಏನೇ ಇದ್ರು, ಒಂದು ಚಿತ್ರದಲ್ಲಿ ನಾನು ಕಿಲಾಡಿಗಳಲ್ಲಿ ಒಂದು ಗೆಸ್ಟ್ ಅತಿಥಿ ಪಾತ್ರದಲ್ಲಿ ಮಾಡಿದಾಗ ಒಂದು ಪರಿಚಯ ಮುಖಾಮುಖಿ ಆಗಿದ್ದು, ಅಂದ್ರೆ ವೃತ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಅವರು ಮೊದಲು ಬಂದಂತಹ ರೀತಿ, ಅವರು ಬೆಳೆದಂತಹ ರೀತಿ, ಅದೆಲ್ಲ ಹೆಚ್ಚು ಸಂಬಂಧ ಇದ್ದಿದ್ದು ನನ್ನ ತಂದೆ ಜೊತೆ. ನನಗೆ ತಿಳಿದ ಮಟ್ಟಿಗೆ ಅವರು ಫಸ್ಟ್ ನಿರ್ಮಿಸಿದಂತಹ ಪ್ರೇಮ ಮೈ ಅಂತ ನಾವು ಚಿತ್ರ, ಆ ಚಿತ್ರದಲ್ಲಿ ಅಥವಾ ಮಮತೆಯ ಬಂದ, ನಾನು ನನಗೆ ಕನ್ಫ್ಯೂಷನ್ ಆಗಿದೆ. ಚಿತ್ರದಲ್ಲಿ ಮೊದಲನೇ ಬಾರಿ ನಮ್ಮ ತಂದೆಯವರು ಆಕ್ಟ್ ಮಾಡಿದ್ರು ಅವರು. 60ರ ದಶಕದಿಂದಾನು ಸುಮಾರು ಚಿತ್ರಗಳನ್ನ ನಿರ್ವಹಿಸಿಕೊಂಡು ಮಾಡಿಕೊಂಡು ಕೊನೆಗೆ ತನ್ನದೇ ಆದಂತಹ ಒಂದು ಬ್ರ್ಯಾಂಡ್ ಅಂತ ನಾವೇನು ಹೇಳ್ತೀವಿ ಆ ತರದ್ದು ಒಂದು ಕ್ರಿಯೇಟ್ ಮಾಡಿಕೊಂಡು, ತನ್ನದೇ ಆದ ಒಂದು ಪುಟ್ಟ ಸಾಮ್ರಾಜ್ಯವನ್ನ ಚಿತ್ರರಂಗದಲ್ಲಿ ಮಾಡಿಕೊಂಡು, ನಿರ್ದೇಶನ ನಿರ್ಮಾಪಕನಾಗಿ ನಟನಾಗಿ ಬಹಳ ಹೊಡೆದಾಡ್ಕೊಂಡು ಮಾಡಿಕೊಂಡು, ಅದೇ ಹೇಳ್ತಾರಲ್ಲ ಕಾಸು ಕಾಸಿಗೆ ಸೇರಿಸ್ಕೊಂಡು ಆ ತರ ಎಲ್ಲ ಮಾಡಿಕೊಂಡು ಬಹಳ ಚಿಕ್ಕದಿಂದ ದೊಡ್ಡದಾಗಿ ಬೆಳೆದವರು. ಅದಕ್ಕಿಂತ ಹೆಚ್ಚಾಗಿ ವಿಷ್ಣುವರ್ಧನ್ ಅವರಿಗೆ ಬೆನ್ನೆಲುಬಾಗಿ ಫಸ್ಟ್ ಅವರಿಗೆ ನಿಂತು ಅವರಿಗೆ ಬಹಳಷ್ಟು ಅವಕಾಶಗಳನ್ನ ಕೊಟ್ಟವರು ದ್ವಾರಕೀಶ್ ಅವರು. ಎಲ್ರಿಗೂ ಗೊತ್ತೇ ಇದೆ ದ್ವಾರಕೀಶ್ ಮತ್ತೆ ವಿಷ್ಣು ಸರ್ ಅವರ ಒಂದು ಕಾಂಬಿನೇಷನ್ ಬಹಳ ಬಹಳಷ್ಟು ಕಾಲ ಅದು ಬಹಳ ಹಿಟ್ಗಳು ಬಂತು ಅಂತ. ಆಮೇಲೆ ಹೇಗೆ ನಾವು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೇಳ್ತೀವಿ, ಹಾಗೆ ದ್ವಾರಕೀಶ್ ಅವರು ಸಾಕಷ್ಟು ಸಾಹಸಗಳನ್ನ ಮಾಡಿದಂತವ್ರು ಚಿತ್ರರಂಗದಲ್ಲಿ. ನನ್ನ ನನ್ನ ಒಂದು ತಿಳುವಳಿಕೆ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗಿ ಸಿಂಗಾಪುರ್ ಅಲ್ಲಿ ಮೊದಲೇ ಬಾರಿ ಶೂಟ್ ಮಾಡಿದ್ದು ಅವರೇ ದ್ವಾರಕೀಶ್ ಅವರು. ಆಕ್ಚುಲ್ ಆಗಿ ಅದು ಅದಕ್ಕಿಂತ ಮುಂಚೆ ಒಂದು ಫ್ಯೂ ಡೇಸ್, 1 ತಿಂಗಳ 2 ತಿಂಗಳ ಮುಂಚೆ ನಮ್ಮ ತಂದೆಯವರು ಆಕ್ಟ್ ಮಾಡದಂತದ್ದು, ತಮಿಳಲ್ಲಿ ರಜನಿಕಾಂತ್ ಅವರು, ಕನ್ನಡದಲ್ಲಿ ಅಂಬರೀಷ್ ಅವರು ಮಾಡದಂತ ಇದು, ಆಮೇಲೆ ಇವರು ತೀರ್ಕೊಂಡ್ರಲ್ಲ ಶ್ರೀದೇವಿ ಅವರು ಅವ್ರು ಮಾಡದಂತ ಒಂದು 2 ಭಾಷೆದು ಕನ್ನಡ ಮತ್ತೆ ತಮಿಳು 2 ಮಾಡದಂತ ಚಿತ್ರ ಬಂತು. ಅವರು ಫಸ್ಟ್ ಹೋಗಿದ್ದಿದ್ದು ಆಕ್ಚುಲ್ ಆಗಿ ಕನ್ನಡದ ನೆಲೆ ಅಂತ ನಾವ್ ಹೇಳಿದ್ರೆ ಅದನ್ನ, ಬಟ್ ಅದು ತಮಿಳ್ ಪ್ರೊಡಕ್ಷನ್ ಆಗಿತ್ತು. ಆದ್ರೆ ಕನ್ನಡ ಚಿತ್ರರಂಗದ ಒಂದು ಪ್ರೊಡಕ್ಷನ್ ಫಸ್ಟ್ ಸಿಂಗಾಪುರ್ ಹೋಗಿ ಮಾಡಿದ್ದು ದ್ವಾರಕೀಶ್ ಅವರು, ಫಸ್ಟ್ ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ದು ದ್ವಾರಕೀಶ್ ಅವರು. ಅನೇಕ ಸಾಹಸಗಳನ್ನ ಮಾಡಿದ್ರು, ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಜನಕ್ಕೆ ಕುಟುಂಬಕ್ಕೆ ಅವರು ಒಂದು ಆಶ್ರಯ ಕೊಟ್ರು. ಎಲ್ರಿಗೂ ಎಷ್ಟೋ ಜನಕ್ಕೆ ಕೆಲಸ ಎಲ್ಲ ಸಿಕ್ತು ಅವರಿಂದ. ಇವತ್ತಿನ ದಿವಸ ಈ ಅವ್ರಿಗೆ 82 ವರ್ಷ ಇರ್ಬೋದು ಅಂತ ನನಗ ಅನ್ಸುತ್ತೆ. 81. ಹಾಗಾಗಿ ನಾವು ಹೇಳ್ತೀವಿ ಒಂದು ಇದ್ದಷ್ಟು ದಿವಸ ದೀರ್ಘಾಯಸ್ಸು ಅಂತ ಅಂತಂದ್ರೆ ಈಗ 80 ವರ್ಷಕ್ಕೆ ಅಂತ, ಆದ್ರೂ ಕೂಡ 100 ವರ್ಷ ಅನ್ನೋದು ಏನೋ ಇದೆ ಇರ್ಲಿ, ಆದ್ರೂ ಕೂಡ ನಾನೇನ್ ಹೇಳೋದು ಅಂತಂದ್ರೆ ಅವರ ಪೂರ್ಣಾಯುಷ ಆಗಿ ಬದುಕಿದ್ದು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ಛಾಪನ್ನ ಒತ್ತುಬಿಟ್ಟು ನಮ್ಮ ಎಲ್ರಿಗೂ ಸಾಕಷ್ಟು ವಿಷಯಗಳನ್ನ ಕಲಿಸ್ಬಿಟ್ಟು ನಮ್ಮನ್ನ ಅಗಲಿದ್ದಾರೆ. ಅವರು ಕಲಿಸಿದಂತದ್ದು, ಅವ್ರು ತೋರಿಸಿದಂತದ್ದು, ಅವ್ರು ಮಾಡಿದ ಕಾರ್ಯ ನಾವೆಲ್ಲ ನೆನೆಯೋಣ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ಬೇಡೋಣ. ಸರ್, ಕೊನೆಯದಾಗಿ ಅವರ ನಿರ್ದೇಶನ ಇರ್ಬೋದು ಅಥವಾ ನಟನೆ ಇರ್ಬೋದು ನಿರ್ಮಾಣ ಇರ್ಬೋದು ಸರ್, ನಿಮ್ಮ ಒಂದು ಫೇವರೇಟ್ ಸಿನಿಮಾದ ಬಗ್ಗೆ ಹೇಳಿದ್ರೆ ಸರ್? ಬೇಕಾದಷ್ಟು ನೆನ್ಪಿಸ್ಕೊಳ್ತೀನಿ ಅನ್ನೋಂತ ಸಿನಿಮಾ ಒಂದ್ ಯಾವಾಗ್ಲೂ ನಾನು ಮರೆಯೋದಿಲ್ಲ ಆತರ ಸಿನಿಮಾ. ಅಲ್ಲ ಆತರ ಹೇಳ್ಬೇಕು ಅಂತಂದ್ರೆ ನಮ್ಗೆ ನಮ್ಗೆ ಇದೆಯಲ್ಲ ಸಿಂಗಾಪುರ್ ಅಲ್ಲಿ ರಾಜಾ ಕುಳ್ಳ ಇದೆಯಲ್ಲ, ಅದೊಂಥರ ದಿಗಂತ ಅಲ್ವಾ ಅಮ್ಮ? ಅದು ಆಗಿನ ಕಾಲದಲ್ಲಿ